ಸರ್, ಈ ಮೂಡೋ ಪ್ರಕರಣದಲ್ಲಿ ಮತ್ತೆ ಯಾಕೆ ಸೈಲೆಂಟ್ ಆದ್ರಿ ಅಂತ ಹೇಳಿ? ನಾವೇನು ಸೈಲೆಂಟ್ ಸುಮ್ಮನೆ ದಿನ ಯಾಕೆ ಮಾತಾಡ್ತೀನಿ ಕರ್ತೀನಿ? ನಾನು ಫಸ್ಟ್ ಡೇ ಹೇಳಿದ್ದೆಲ್ಲ ಸರೆಂಡರ್ ಮಾಡಿ ಸಿದ್ದರಾಮಯ್ಯ ಸರಿ ಇಲ್ಲ ಇದು ಒಳ್ಳೆಯದು ಅಂತ ಹೇಳ್ತೀನಿ. ಬಟ್ ಅವರೇನೋ ಬೇರೆ ಥರ ಹೋಗ್ತಾ ಇದ್ದಾರೆ. ಬಟ್ ಏನಪ್ಪ, ಅದು ಸಾವಿರಾರು ಸೈಟ್ಗಳು ಇವತ್ತಿಗೂ ಕೂಡ ಲೂಟಿ ಆಗ್ತದೆ, ಲೂಟಿ ಆಗ್ತದೆ. ಸ್ವತಃ ಮೈಸೂರಿನವರೇ ಆಗಿರುವ ಸಿದ್ದರಾಮಯ್ಯ ಒಂದು ಮೂಡ ರಿಪೇರಿ ಮಾಡಲಿಕ್ಕಾಗಿರೋದು ಅಂತ ಹೇಳಿ, ಯು ಆರ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ಯು ಆರ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ವಾಟ್ ಇಸ್ ದ ಪಬ್ಲಿಕ್ ಕನ್ಸಂಪ್ಷನ್, ಏನಾಗ್ತಾ ಇದೆ? ಸಿದ್ದರಾಮಯ್ಯ ಬಡವರಿಗೆ ಒಂದು 20-30 ಸೈಟ್ ಕೊಡು ಅಂತ ನಾವು ಬೇಡ್ಕೊಂಡು ಕೊಡಲಿಲ್ಲ. ನಮಗೆ ಬರಲಿ ಅವ್ನು ಹೆಂಡತಿಗೆ 14 ಸೀಟ್ ಬರ್ತೀನಿ ಅಂತ, ದಟ್ ಈಸ್ ದ ಪಬ್ಲಿಕ್ ಕನ್ಸರ್ನ್. ಅದನ್ನು ಹೇಗೆ ಇದು ಮಾಡ್ತಾರೆ? ಸೊ ಹಾಗಾಗಿ ಯಾಕೆ ಸಿದ್ದರಾಮಯ್ಯ ಮೂಡನ ಸೀರಿಯಸ್ ಆಗಿ ತಗೊಂಡಿಲ್ಲ? ಮೂಡ ಏನು ಸ್ಟೇಟೇ ಸೀರಿಯಸ್ ಆಗಿ ತಗೋತಾ ಇಲ್ಲ. ಹಿಂದೆ ಮುಂದೆ ಓಡಾಡ್ತಿರುವಂಥವ್ರೆ ಇವತ್ತು ಆ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಬಿಡಿ, ಹಿಂದೆ ಮುಂದೆ ಓಡಾಡೋರು ಇವತ್ತು ಓಡಾಡ್ತವ್ರೆ, ಅವರು ಆಗಿಂದ ಓಡಾಡ್ತಾರೆ ಮಾಡ್ತಾರೆ. ಬಟ್ ದ ಮೈನ್ ಕಲ್ಪಿಟ್ ಇನ್ ದ ಮೂಡ ಈಸ್ ಮಿಸ್ಟರ್ ಸುರೇಶ್. ಫಸ್ಟ್ ಅವನನ್ನು ಒಟ್ಟೊಳಗೆ ಹಾಕ್ತು, ಮತ್ತು ಇನ್ನಿಬ್ರು ಕಮಿಷನ್ಸ್ ಯಾರು, ದಟ್ ನಟೇಶ್ ಆ್ಯಂಡ್ ಗಿನೀಶ್, ಅವರಿಬ್ಬರನ್ನ ಒಟ್ಟೊಳಗೆ ಹಾಕ್ತು. ಯಾಕೆ ಒಟ್ಟೊಳಗೆ ಇವನವ್ರ ಮೇಲೆ ಒಂದು ಕೇಸ್ ಹಾಕಿಲ್ಲ? ಶಿವಮೊಗ್ಗ ಕೇಸ್ ಹಾಕಿಲ್ಲ. ಲೋಕಾಯುಕ್ತ ಐಸ್ ಆಲ್ಸೋ ಮಮ್ ಓವರ್ ದಿಸ್ ಇಶ್ಯೂ. ವೈ? ಮತ್ತೆ ಯಾವ ಥರ ಅಡ್ಮಿನಿಸ್ಟ್ರೇಷನ್ ಇರ್ತಾರೆ? ಮಿಸ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೇಳ್ತಾ ಇದ್ದೀನಿ, ಅಷ್ಟೊಂದು ಲೂಟಿ ಮಾಡಿರ್ತಕ್ಕಂಥ ಸರ್ಕಾರದ ಆಸ್ತಿಯನ್ನು ಕಬಳಿಸಿರ್ತಕ್ಕಂಥ ಇಬ್ಬರು ಕಮಿಷನರ್ ಮೇಲೆ ಇನ್ನೂ ಒಂದು ಕೇಸ್ ಕೂಡ ಆಗಿಲ್ಲ ಅಂತಂದರೆ ಯಾವ ರೀತಿ ಆಡಳಿತ ಆಗ್ತಾ ಇದ್ದೀನಿ? ಐ ಆಮ್ ವೆರಿ ಸಾರಿ. ಕೆಲವು ಸಚಿವರಿಗೆ ಬೈರತಿ ಸುರೇಶ್ ಅವರ ಮೇಲೆ ಕೂಡ ಅಸಮಾಧಾನ ಇದೆ ಅಂತ ಹೇಳಿ, ಸಚಿವರಿಗೂ ಕೂಡ ಬೈರತಿ ಸುರೇಶ್ ಅವರ ಮೇಲೆ ಸಾಕಷ್ಟು ಅಸಮಾಧಾನಗಳಿದೆ ಅಂತ. ದುರಂಕಾರಿ ಇದು, ಬರೀ ದುರಂಕ ಅಲ್ಲ ಇವ್ರ ಹತ್ರ, ದುರ್ಯೋಧನ ದುಶ್ಯಾಸನ ದುರಂಕಾರ ಇರ್ತದೆ. ಆ ದುರಂಕಾರನೇ ಇವತ್ತು ಸಿದ್ದರಾಮಯ್ಯನ್ನು ಹಾಳು ಮಾಡ್ತಾರೆ.